ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮಗೆ ನಮ್ಮನೆ ದೇವ್ರ ಫೋಟೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ನ. ನೀವು ಬ್ಲಾಗ್ನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಕೊನೆಗೊಂದು ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇವಾಗ ನಾನು ಚಿಕನ್ ಸಾರು ಮಾಡ್ತಾ ಇದ್ದೆ. ಇವತ್ತೆಂಥದ್ದು ಯುಗಾದಿ ಅಂತೆ, ಆವತ್ತೆಲ್ಲ ಮಕ ಸಂತಾನಿಗಾದರೆ ಇವಾಗ ಅಡಿ ಸಂತಾನಿಗೆ ಯುಗಾದಿ ಅಂತೆ. ಹಾಗಾಗಿ ಇವತ್ತು ನಮ್ಮನೆ ಸ್ಪೆಷಲಾಗಿ ಇಡ್ಲಿ ಮಾಡಬೇಕು. ಹಿಟ್ಟು ಬಂದ ಒಂದ್ಸಲ ಇಡ್ಲಿ ಆಗಿದೆ ಒಂದು ರೌಂಡ್, ಇನ್ನೊಂದು ರೌಂಡ್ ಇಡ್ಲಿ ಮಾಡಬೇಕು. ಹಾಗೆ ಚಿಕನ್ ಸಾರಿಗೆ ಕಾಯಿ ಹಾಲು ತೆಗಿಯೋಣ ಅಂತ ಒಂದು ಪಾತ್ರಕ್ಕೆ ಈ ಥರ ಬಿಳಿ ತೆಗೆದಿಟ್ಟಿದ್ದೀನಿ. ಹಾಗೆ ನನ್ನ ಮಾವು ಬಂದಿದ್ದಾರೆ ಊರಿಗೆ, ಮಾವ ಮತ್ತು ನನ್ನ ಮಗ ಇಬ್ಬರು ಸೇರಿ ಚಿಕನ್ ತರಲಿಕ್ಕೆ ನಾಗೂರಿಗೆ ಹೋಗಿದ್ದಾರೆ. ಅವರಿನ್ನು ಬರಬೇಕು. ಅಷ್ಟರೊಳಗೆ ನಾನು ಸ್ವಲ್ಪ ರೆಡಿ ಮಾಡ್ಕೊಂಡ್ರೆ ಆಮೇಲೆ ಬೇಗ ಬೇಗ ಆಗುತ್ತಲ್ಲ, ಹಾಗಾಗಿ ಇವಾಗ ನಾನು ಸ್ವಲ್ಪ ಎಲ್ಲ ರುಬ್ಕೊಳ್ಳೋಕೆ ಏನೇನೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ರುಬ್ಕೊಳ್ಳೋಣ ಅಂತ ಈಗ ಹಾಕಿದ್ದೀನಿ ಮಿಕ್ಸಿಗೆ. ಇದು ಕಾಯಿನ, ಅದನ್ನು ಕಾಯಿ ಹಾಲು ತೆಗಿಬೇಕು. ಬನ್ನಿ ಹೇಗೆ ಅಂತೆಲ್ಲ ತೋರಿಸ್ತೀನಿ ನಾನು. ಇವಾಗ ರುಬ್ಕೊಂಡು ಬಂದಿದ್ದೀನಿ. ಇವತ್ತು ಸ್ವಲ್ಪ ಕಾಯಿ ಹಾಲೆಲ್ಲ ಕಡ್ದು ಮಸಾಲೆನೆಲ್ಲ ಕಡ್ದು ಮಾಡೋಣ ಅಂತ. ಈ ರೀತಿ ಒಂದು ಪಾತ್ರಕ್ಕೆ ಹಾಕಿಬಿಟ್ಟು ಈ ಹಾಲು ಇರ್ತೀವಿ ನೋಡಿ, ಹಾಲೆಲ್ಲ ಹಿಂಡ್ರಿ. ಇವಾಗ ಮತ್ತೆ ಒಂದು ರೌಂಡ್ ಹಾಕ್ತೀನಿ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಇವಾಗ ಇದಿತ್ತು ನೋಡಿ, ಕಾಯಿದು ರುಬ್ಬಿರುವಂಥ ಜೊಪ್ಪು ಇತ್ತು ನೋಡಿ, ಅದನ್ನು ನಾನು ವೇಸ್ಟ್ ಮಾಡೋದಿಲ್ಲ. ಇದು ದನಕ್ಕೆ ಕೊಡ್ತೀನಿ, ದನ ತಿನ್ಕೊಳ್ತದೆ. ಇದು ಹಾಗೆ ಇಟ್ಟಿರ್ತೀನಿ, ಆಮೇಲೆ ದನಗೆ ಬೈರ್ ಕೊಡುವಾಗ ಹಾಕ್ತೀನಿ. ಹಾಗೆ ಇಷ್ಟು ಕಾಯನ್ನು ತೆಗೆದಿಟ್ಕೊಂಡಿದೆ. ಇದಕ್ಕೆ ಹಿಂಗೆ ಪಾತ್ರ ಬಿಟ್ಟು ಇಡ್ತೀನಿ. ನನ್ನ ಕೆಲಸ ಸುಮಾರಿದೆ, ನಾನು ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ನಿಮ್ಮ ಜೊತೆ ಆಮೇಲೆ. ಇವಾಗೆಲ್ಲ ಖಾರ ಎಲ್ಲ ಕಡ್ದಿಟ್ಟಿದ್ದೀನಿ, ಮಸಾಲೆ ರೆಡಿಯಾಗಿದೆ. ಇನ್ನು ಚಿಕನ್ ತೊಳ್ಕೊಂಡು ಬರಲಿಕ್ಕಿತ್ತು, ಇವಾಗ ಬಂದ್ರೆ ಅರೌಂಡ್ 2 ಕೆಜಿ ಇರ್ಬೋದು. ನನ್ನ ಮಗ ಬಂದು ತೋರಿಸ್ತಾನೆ. ಹಾಯ್ ಮೇಡ, ಟಾಟಾ ಮೇಡ, ಪ್ಲೇನ್ ಕಿಸ್ ಅಮ್ಮಂಗೆ ಅಮ್ಮಂಗೆ. ಸ್ವಲ್ಪ ಉದ್ದಾಗಿದ್ದಾನೆ, ಹಾಗೆ ಸ್ವಲ್ಪ ಗುಡ್ ಬಾಯ್ ಆಗಿದ್ದಾನೆ. ಅವನು ಸ್ವಲ್ಪ ಗುಡ್ ಬಾಯ್ ಆಗಿದ್ದಾನೆ, ಅವನು ಸ್ವಲ್ಪ ಗುಡ್ ಬಾಯ್ ಅವನು. ನೀವು ಅವನಿಗೆ ಕರೆಕ್ಟ್ ಇವತ್ತು 1 ವರ್ಷ 4 ತಿಂಗಳ ಕಂಪ್ಲೀಟ್ ಆಗಿದೆ. ಹೌದಲ್ಲ, ಹೌದಾ?
ತುಂಬ ದಿನ ಆಗಿತ್ತು ವಿಡಿಯೋ ಮಾಡೋಕ್ಕಾಗದೆ, ಯಾಕೆ ಅಂತ ರೀಸನ್ ಹೇಳ್ತೀನಿ ಆಮೇಲೆ. ಇವಾಗ ಚಿಕನ್ ಎಲ್ಲ ಕ್ಲೀನ್ ಮಾಡಿ ಕೆಲಸ ಉಂಟು. ಒಂದ್ ಕಡೆಯಲ್ಲಿ ಕಬಾಬ್ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೀರಲ್ಲ ಕಬಾಬ್ ಮಾಡ್ತಾ ಇದ್ದೆ. ಇನ್ನೊಂದು ಕಡೆ ರವೆ ಮತ್ತು ಸಾಬಕ್ಕಿ ಹಾಕಿ ಪಾಯಸ ಮಾಡಿದ್ದೀನಿ. ಸ್ವಲ್ಪ ದಪ್ಪ ಆಯಿತು, ಹಾಗೆ ಇನ್ನೊಂದು ಸ್ವಲ್ಪ ಮಾಡಲಿಕ್ಕಿತ್ತು. ಹಾಗೆ ಇಲ್ಲಿ ಚಿಕನ್ ಗ್ರೇವಿ ಮಾಡಿಟ್ಟಿದ್ದೀನಿ. ಇನ್ನು ಊಟ ಮಾಡುವಾಗ ಸಿಗ್ತೀನಿ. ನೋಡ್ತಾ ಇದ್ರಲ್ಲ ಊಟಕ್ಕೆ ಕೊಚ್ಚಕ್ಕಿಯನ್ನ, ಕೋಳಿ ಸಾರು, ಹಾಗೆ ಇಡ್ಲಿ, ನಿನ್ನೆದ್ ಮೀನು ಫ್ರೈ, ಹಾಗೆ ಕಬಾಬ್. ಊಟ ಆದ್ಮೇಲೆ ಮಾತಾಡ್ಲಿಕ್ಕೆ ಸಿಗ್ತೀನಿ ಅಂತ ಹೇಳಿದ್ದೆ, ಮಾತಾಡ್ಲಿಕ್ಕೆ ಸಿಗ್ಲಿಕ್ಕೆ ಆಗಲಿಲ್ಲ, ತುಂಬ ಕೆಲಸ ಇದ್ದಿತ್ತು, ಅಷ್ಟೆಲ್ಲ ಅಡುಗೆ ಮಾಡಿದ್ನಲ್ಲ ನನಗೆ ಸುಸ್ತಾಯಿತು, ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ. ಹಾಗೆ ನಾನು ನಿಮಗೆ ಬೆಳಿಗ್ಗೆ ಹೇಳಿದಾಗೆ ನಾನು ಇಷ್ಟು ದಿನ ವಿಡಿಯೋ ಯಾಕೆ ಮಾಡಿಲ್ಲ ಅಂದರೆ, ಇಲ್ಲೇನು ಕಂಬ ಕಾಣ್ತಿದೆ ನೋಡಿ, ಇದ್ರದ್ದು ಸ್ಟೋರಿ ಆಯಿತಾ ಹೇಳ್ತೀನಿ ನೋಡಿ. 15 ದಿವಸದ ಹಿಂದೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು, ಮನೇಲಿ ಯಾರೂ ಇರಲಿಲ್ಲ. ಹಾಗಾಗಿ ನಮ್ಮ ಪಕ್ಕದ ಮನೆಯಲ್ಲಿ ಚಿಕ್ಕಮ್ಮನ ಹತ್ರ ಪಾಪು ಇದ್ನಲ್ಲ ಅವ್ನು ಬಿಟ್ಟು ಹೋಗೋಣ ಅಂತ ಚಿಕ್ಕಮ್ಮನಿಗೆ ಕಾಲ್ ಮಾಡಿದೆ. ಅವತ್ತು ಕಾಲ್ ಮಾಡಿ ಬೀಗ ಹಾಕಿ ಅವ್ರನ್ನ, ಇಲ್ಲೇ ದೂರ ಅಲ್ಲ, ಇಲ್ಲ 5 ನಿಮಿಷ ಇದೆ ಹಾಸ್ಪಿಟ್ಲ್, ಇಲ್ಲ ಹತ್ರ ಹೋಗಿ ಬರೋಣ ಅಂತ ಇಲ್ಲಿ ಮೊಬೈಲ್ ಇಟ್ಟೆ ಇದ್ರ ಮೇಲೆ. ನನ್ನ ಮಗ ಏನು ಮಾಡ್ದೆ ಅಂದರೆ, ಅವ ನನ್ನ ಮೊಬೈಲ್ ಮುಟ್ಟೋದಿಲ್ಲ ಆಯಿತಾ, ಅವ ನನ್ನ ಮೊಬೈಲ್ ಮುಟ್ಟೋದಿಲ್ಲ, ಮುಟ್ಟಿದ್ರೆ ನಂಗೆ ತಂದು ಕೊಡ್ತಾನೆ. ಅವ್ನ ಕೈ ಎಲ್ಲ ಮಿಸ್ ಆಗಿ ಇಲ್ಲಿ ಇಲ್ಲಿಟ್ಟಿರೋ ಮೊಬೈಲು ಕೆಳಗೆ ಬಿತ್ತು. ಅದು ಹೆಂಗಾಯ್ತಂದರೆ, ಇದು ಬ್ಯಾಕ್, ಇದು ಫ್ರಂಟ್ ಆಯಿತಾ, ಇದು ಹಿಂಗೆ ಬಿತ್ತು. ಹಿಂಗೆ ಬಿತ್ತು ಅಮ್ಕು ಇಲ್ಲಿ ಕಡಪ ಅಲ್ವಾ, ಕಡಪ ಅಮ್ಕು ಅದು ಫುಲ್ ಜಜ್ಜಿ ಜಜ್ಜಿ ನಾಚಾರ ಆಗಿ ಹೋಯ್ತು. ಫೋನ್ ಎಷ್ಟು ಹತ್ತೆ ಅಂದರೆ, ಅಯ್ಯಪ್ಪ ಎಂಥ ಗ್ರಾಚಾರ ಕೆಟ್ಟಿತ್ತು ಅನ್ಕ, ಅಷ್ಟು ಹತ್ತಿದೆ ನಾನು. ಅಷ್ಟು ಬೇಜಾರಾತು ಮೊಬೈಲ್ ಯೂಸ್ ಮಾಡೋರಿಗೆ, ಮೊಬೈಲ್ ಇಲ್ಲ ಅಂದರೆ ಅಷ್ಟು ಬೇಜಾರಾತು. ಹಾಗೆ ನನ್ನ ಸ್ವಲ್ಪ ಇನ್ನೊಂದು ಕಡೆನೂ ಹೋಯ್ದೆ ಆಯಿತು ಒಂದು 15 ದಿನ, ಹಾಗಾಗಿ ಅದೇ ಫೋನ್ ತಗೊಂಡು ಹೋಯ್ದೆ. ಅದರಲ್ಲಿ ಬರೀ ಒಂದು ಕಾಲ್ ಮಾತ್ರ ಹೋಗ್ತಾ ಬರ್ತಾ ಇತ್ತು ಅಷ್ಟೇ, ಮತ್ತೆಂತ ಇರಲಿಲ್ಲ ಅದರಲ್ಲಿ. ಹಾಗಾಗಿ ನಾನೇನು ಮಾಡಿದೆ, ಪರವಾಗಿಲ್ಲ ಸದ್ಯಕ್ಕೆ ಅದನ್ನೇ ದೂಡೋಣ ಅನ್ಕ ಒಂದು ವಾರ ತನಕ ಅದನ್ನೇ ದೂಡಿದೆ. ಅದಾದಮೇಲೆ ಒಂದು 4 ದಿವಸ ಅದ್ರ ಟಚ್ ಆನೇ ಆಗಲಿಲ್ಲ, ಏನೂ ಯೂಸೇ ಮಾಡೋಕ್ಕಾಗ್ತಾ ಇರಲಿಲ್ಲ. ನಂಗೆ ಮತ್ತೂ ಬೇಜಾರಾಯ್ತು, ಕಾಲರು ಬರ್ತಾಯಿತ್ತು ಆತಾಯಿತ್ತು ಅದು ಇಲ್ಲ ಅಲ್ಲ ಅನ್ಕ ಮತ್ತೂ ಬೇಜಾರಾಯ್ತು. ಮತ್ತೆ ಈಗ ಫೋನ್ನ ರಿಪೇರಿ ಮಾಡ್ಕೊಂಡಿದ್ದೀನಿ, 2500 ಆಯಿತು. ಇದು ಡಿಸ್ಪ್ಲೇ ಹೋಯ್ತಲ್ಲ ಅದನ್ನು ಹಾಕ್ಕೊಂಡು, ನನಗೆ ಹೊಸ ಫೋನ್ ತಗೋಬೇಕಂತ ಆಸೆ ಇದ್ದಿತ್ತು. ನಂದು ಈ ಫೋನ್ ಬಂದು Realme 8i, ಇದು 1 ವರ್ಷ ಆಯ್ತು ಕರೆಕ್ಟಾಗಿ. ನನ್ನ ಮಗ ಹುಟ್ಟಿ 1 ತಿಂಗಳಿಗೆ ಇದನ್ನು ತಗೊಂಡದ್ದು. ನೀ ಇವತ್ತಿ ಕರೆಕ್ಟ್ 15ನೇ ತಾರೀಕಲ್ವಾ, ಇವತ್ತಿಗೆ ಅವನಿಗೆ 1 ವರ್ಷ 4 ತಿಂಗಳಾಯ್ತು ಕಂಪ್ಲೀಟ್ ಆಯಿತು. ಅದತ್ರ ಅವನಿಗೆ 1 ವರ್ಷ 2 ತಿಂಗಳಾಯ್ತು ಈ ಫೋನ್ ತಗೊಂಡು, ಒಂದು ಸ್ಕ್ರ್ಯಾಚ್ ಕೂಡ ಇರಲಿಲ್ಲ. ಅಷ್ಟು ಜೋಪಾನಾಗಿ ನೋಡ್ಕೊತಿದ್ದೆ ನನ್ನ ಫೋನ್ನ, ಫುಲ್ ನಾಚಾರ ಆಯ್ತಲ್ಲ, ಅದಕ್ಕೋಸ್ಕರ ನನಗೆ ಹೊಸ ಫೋನ್ ಬೇಕಿದ್ದಿತ್ತು. ಇದನ್ನು ಬಿಡೋಕ್ಕೂ ಮನಸ್ಸು ಇರಲಿಲ್ಲ, ಆದರೂ ಕೂಡ ಹೊಸ ಫೋನ್ ಬೇಕಿದ್ದಿತ್ತು. ಇದು ಯಾವ್ದು ಗೊತ್ತಾ, 1 ಪ್ಲಸ್ ಬೇಕಿದ್ದಿತ್ತು. ಅದನ್ನು ನೋಡಿದ್ದೆ ನಾನು, 35,000. ಒಂದೊಂದ್ಸಲ ಅನ್ಸುತ್ತೆ ಅಷ್ಟು ಖರ್ಚು ಮಾಡೋದು ಬೇಡ ಅಂದ್ಕೊಂಡು, ಆದರೆ ಸ್ವಲ್ಪ ಕ್ವಾಲಿಟಿ ಎಲ್ಲ ಒಳ್ಳೆ ಇತ್ತು, ವಿಡಿಯೋಸ್ ಎಲ್ಲ ಮಾಡೋದು ಅದು ಚೆನ್ನಾಗಿರುತ್ತಲ್ಲ ಅಂದ್ಕೊಂಡು ಅನಿಸ್ತಿತ್ತು. ಮತ್ತು ಬೇಡ ಅನ್ಕ, ಸದ್ಯಕ್ಕೆ ಇದನ್ನೇ ದೂಡೋಣ, ಮತ್ತು ಮುಂದೆ ನೋಡು ಅನ್ಕ ಅಂದ್ಕೊಂಡೆ. ಹಾಗೆ ನನ್ನ ಬರ್ತಡೇ ಕೂಡ ಆಗಿತ್ತು, ಬರ್ತಡೇ ಇದೇ ತಿಂಗಳು 3 ತಾರೀಕು. ಅವತ್ತು ಕೂಡ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಯಾವುದು ಕೂಡ ಆಗಿಲ್ಲ. ವಿಡಿಯೋ ಮಾಡಬೇಕು ಅಂದ್ಕೊಳ್ಳೋಕ್ಕಿಂತ ನನಗೆ ಬಂದಿರೋ ವಿಷ್ ಸಹ ನಂಗೆ ನೋಡಲಿಕ್ಕಾಗಿಲ್ಲ, ಅಂದರೆ ಮೊಬೈಲ್ ಆ ಟೈಮಲ್ಲಿ ಹಾಳಾಗಿತ್ತಲ್ಲ, ವಿಷ್ ಸಹ ನೋಡಲಿಕ್ಕಾಗಲಿಲ್ಲ. ಅದಕ್ಕೆ ತುಂಬ ಬೇಜಾರಾಯ್ತು ಅವತ್ತು ಹುಟ್ಟಬದ್ದಿನೇ.
ನಾನು ಅನ್ಕಂಡೆ ಹುಟ್ಟಬೇಕೆ ನನ್ನ ಅಕ್ಕ ನನಗೆ ಐಫೋನ್ನ ಗಿಫ್ಟ್ ಮಾಡ್ತಲ ಅನ್ಕಂಡು ನಾನು ಯಾವಾಗಲೂ ಅಕ್ಕನ ಹತ್ರ ಹೇಳ್ತಾ ಇರೋದು ನಿಂಗೇನಾದ್ರು ಗಿಫ್ಟ್ ಕೊಡಕ್ಕೆ ಅನಿಸ್ತ ಐಫೋನ್ ಗಿಫ್ಟ್ ಕೊಡಕ್ಕ ಯಾಕಂದ್ರೆ ಫಸ್ಟ್ ಅವಳು ಒಂದು ಫೋನ್ ತಾಕ್ಸ್ಕೊಟ್ರಿ ನನಗೆ ಅದು ಕೂಡ ರಿಯಲ್ಮಿ ಅದು ಇವಾಗ ಅಮ್ಮ ಯೂಸ್ ಮಾಡ್ತಾ ಇದ್ದಾಳೆ ಅದು ಕೂಡ ರಿಯಲ್ಮಿ ಹಾಗೆ ನಾನು ಅದು 9,000 ಅಷ್ಟೇ ಇದು 35,000 ಅಲ್ಲ ಅಕ್ಕ ಹೇಳಿದ್ಲ ನೀನು ಆ ಥರ ಆಸೆ ಎಲ್ಲ ಇಟ್ಕೊಂಬೇಡ ನಾನು ಅದನ್ನು ತಕ್ಕೊಡೋದಿಲ್ಲ ಅಂದ್ಕೊಂಡು ಅವಳೇನು ಗಿಫ್ಟ್ ಕೊಟ್ಲ ಅಂತೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಆಯಿತಾ ಇನ್ನೂ ಸ್ವಲ್ಪ ನಾನು ಕೆಲವೊಂದೆಲ್ಲ ಶಾಪಿಂಗ್ ಮಾಡಿರೋದನ್ನೆಲ್ಲ ನಿಮ್ಗೆ ತೋರಿಸ್ಲಿಕ್ಕೆ ಕೂಡ ಇತ್ತು ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲಲ್ಲ ಅದರದ್ದೆಲ್ಲ ತೋರಿಸ್ಲಿಕ್ಕೆ ಕೂಡ ಇತ್ತು ಆದರೆ ಇವತ್ತು ತೋರಿಸ್ಲಿಕ್ಕೆ ಟೈಮ್ ಇಲ್ಲ ಯಾಕಂದರೆ ಸಂಜೆ 5:30 ಆಗ್ತಾ ಬಂತು ಇನ್ನು ನಂಗೆ ಕೆಲಸ ಇತ್ತು ಹಾಗಾಗಿ ಇವಾಗ ನಂಗೆ ತೋರಿಸ್ಲಿಕ್ಕೆ ಟೈಮ್ ಇಲ್ಲ ನಾಳೆ ವೀಡಿಯೋ ಮಾಡ್ತೀನಿ ಆಯಿತಾ ನಾಳೆ ಕೂಡ ನಿಮ್ಗೆ ಹಾಕ್ತೀನಿ ನೀವು ಅದನ್ನು ಕೂಡ ಚೆಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನಗೆ ಫೋನ್ ರಿಪೇರಿ ಆಗಿ 4 ದಿವಸ ಆಯಿತು ಆದರೆ ನಂಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ನನ್ನ ಸ್ವರ ಬಿದ್ದೋಯ್ತು ಫುಲ್ ಕೋಲ್ಡ್ ಆಯಿತು ಹೊರಗಡೆ ಹೋಗಿದ್ದೆ ಅಂದಲ್ಲ ಅಲ್ಲಿ ಫುಲ್ ಐಸ್ ನೀರು ಕುಡಿದ್ಬಿಟ್ಟೆ ಹಾಗಾಗಿ ಫುಲ್ ಕೋಲ್ಡ್ ಆಯಿತು ಸ್ವಲ್ಪ ಕೋಲ್ಡ್ ಆದರೆ ಫುಲ್ ತಲೆಯೆಲ್ಲ ನೋವು ಏನು ಬೇಡ ಅನ್ಸುತ್ತೆ ಅಷ್ಟು ತಲೆ ನೋವು ಬರುತ್ತೆ ಹಾಗಾಗಿ ನಾನು ವೀಡಿಯೋ ಕೂಡ ಮಾಡಿಲ್ಲ ಇಷ್ಟೇ ರೀಸನ್ ಮತ್ತೆ ಏನಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ತಂಡಿಯೆಲ್ಲ ಅಷ್ಟೇನು ಇಲ್ಲ ನೋಡ್ತೀನಿ ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ ನಾನು ನಂಗೆ ಸ್ವಲ್ಪ ಟೈಮ್ ಸಾಕಾಗ್ತಿಲ್ಲ ಮತ್ತು ಅವ್ನು ನನ್ನ ಮಗ ಇದ್ದಲ್ಲ ಅವನಿಗ ಪಣಕ್ಕೆ ಜಾಸ್ತಿ ಆಯ್ತು ಹಾಗಾಗಿ ನಂಗೆ ಟೈಮೆಲ್ಲ ಸಿಗ್ತಾ ಇಲ್ಲ ವೀಡಿಯೋಸ್ ಮಾಡಲಿಕ್ಕೆ ನೋಡೋಣ ವೀಡಿಯೋ ಮಾಡ್ತೀನಿ ಆದಷ್ಟು ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ನನಗೆ ಇನ್ನೂ ಕೂಡ ಖುಷಿಯಾಗುತ್ತೆ ವ್ಯೂಸ್ ಎಲ್ಲ ಚೆನ್ನಾಗಿ ಬಂದರೆ ಮತ್ತು ಖುಷಿಯಾಗುತ್ತೆ ನಮಗೆ ಮತ್ತು ವೀಡಿಯೋ ಮಾಡಬೇಕು ಅನಿಸುತ್ತೆ ವ್ಯೂಸ್ ಎಲ್ಲ ಅಷ್ಟೇನು ಬಂದಿಲ್ಲ ಅಂದರೆ ಕಸ್ಪಿಲ್ಯ ಆ ಥರ ಅನಿಸುತ್ತೆ ಅಂದರೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಆ ಥರ ಅನಿಸುತ್ತೆ ಇದಿಷ್ಟೇ ಹೋಪ್ ನಿಮಗೆ ಈ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದರಲ್ಲಿ ಏನಿಲ್ಲ ಆದರೂ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್